ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ಅರ್ಥಶಾಸ್ತ್ರದ ಮೂರನೇ ಅಧ್ಯಾಯದ ಎರಡನೇ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೊದಲನೆಯ ಭಾಗದಲ್ಲಿ ಹಣದ ವಿಕಾಸದ ವಿವಿಧ ಹಂತಗಳನ್ನು ಹಣದ ಅರ್ಥ ಹಣದ ವಿಕಾಸದ ಹಂತಗಳನ್ನು ನೀವು ಕಲ್ತ್ಕೊಂಡ್ರಿ ಅಷ್ಟೇ ಅಲ್ಲ ಹಣದ ಕಾರ್ಯಗಳನ್ನು ಸಹ ನೀವು ಕಲ್ತ್ಕೊಂಡ್ರಿ ಬ್ಯಾಂಕ್ಗಳ ಮಹತ್ವವನ್ನು ನೀವು ತಿಳಿದುಕೊಂಡ್ರಿ ಇಂದಿನ ತರಗತಿಯಲ್ಲಿ ಹಣ ಮತ್ತು ಸಾಲದ ಎರಡನೇ ಭಾಗಕ್ಕೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗ್ತಾ ಇದ್ದೇನೆ ತಾವೆಲ್ಲರೂ ಸಿದ್ಧರಿದ್ದೀರಾ ಅಲ್ವಾ ಹಾಗಾದರೆ ಈಗ ನೋಡೋಣ ಭಾರತದಲ್ಲಿ ನೋಟು ಚಲಾವಣೆಯ ಏಕಸ್ವಾಮ್ಯವನ್ನು ಪಡೆದಿರುವ ಏಕಮಾತ್ರ ಸಂಸ್ಥೆ ಯಾವುದು ವಿದ್ಯಾರ್ಥಿ ಮಿತ್ರರೇ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ ಉತ್ತರ ಕೊಡ್ತೀರಾ ಅಲ್ವಾ ಉತ್ತರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಡಿ ಎರಡನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಯಾವುದು ಇದನ್ನು ಸಹ ನೀವು ಅಲ್ಲಿ ಬರೆದಿಡ್ತೀರಾ ಅಂತ ಹೇಳ್ತೀನಿ ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ನಾವು ಹೇಳ್ತೀವಿ ಇದು ಭಾರತದಲ್ಲಿರ್ತಕ್ಕಂತಹ ಎಲ್ಲ ಬ್ಯಾಂಕ್ಗಳ ಬ್ಯಾಂಕ್ ಆಗಿದೆ ಎಲ್ಲ ಬ್ಯಾಂಕ್ಗಳ ಕೇಂದ್ರ ಬ್ಯಾಂಕ್ ಆಗಿದೆ ಸರ್ಕಾರದ ಬ್ಯಾಂಕ್ ಸಹ ಆಗಿದೆ ಅಂತ ನಾವು ಹೇಳ್ತೀವಿ ಈಗ ನೋಡೋಣ ಅರ್ಥಶಾಸ್ತ್ರದ ಮೂರನೇ ಅಧ್ಯಾಯವಾದಂತಹ ಹಣ ಮತ್ತು ಸಾಲದ ಎರಡನೇ ಭಾಗವನ್ನು ನಾವು ಇವತ್ತು ಕಲ್ತ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಸಿದ್ಧರಿದ್ದೀರಾ ಅಂತ ಭಾವಿಸ್ತಾ ಈಗ ನಾನು ನಿಮಗೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಸ್ಥಾಪನೆಯ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿ ಮಿತ್ರರೇ ಭಾರತದ ಕೇಂದ್ರೀಯ ಆಗಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಅಂದರೆ ಆರ್ ಬಿ ಐನ ಏಪ್ರಿಲ್ ಒಂದರಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೈದು ಅಂದರೆ ಇದು ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ನಡೆಸ್ತಾ ಇದ್ದಂತಹ ಒಂದು ಸಂದರ್ಭ ಆದರೆ ಈ ಬ್ಯಾಂಕನ್ನು ಅಧಿಕೃತವಾಗಿ ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದರಂದು ಈ ಒಂದು ಕೇಂದ್ರ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಲಾಯಿತು ಈಗ ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕಿನ ಮುಖ್ಯ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಅಂಶಗಳನ್ನು ನೀವು ಪಠ್ಯಪುಸ್ತಕದಲ್ಲಿ ಬ್ಯಾಂಕ್ ನೋಟುಗಳ ನೀಡಿಕೆಯನ್ನು ನಿಯಂತ್ರಿಸ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಕಾರ್ಯಗಳಲ್ಲಿ ಒಂದು ಆರ್ ಬಿ ಐನ ಮುಖ್ಯ ಕಾರ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಬ್ಯಾಂಕ್ ನೋಟುಗಳ ನೀಡಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾಕಂದರೆ ಅತಿಯಾಗಿ ಹಣವನ್ನು ಪ್ರಸರಣ ಮಾಡಿದರೆ ಅದು ಹಣದುಬ್ಬರಕ್ಕೂ ಕಾರಣವಾಗ್ತದೆ ಆಗ ಹಣದ ಮೌಲ್ಯ ಕಡಿಮೆ ಆಗ್ತದೆ ಆವಾಗ ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಅದರಿಂದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳಲ್ಲಿ ಪ್ರಮುಖವಾದಂತಹ ಕಾರ್ಯ ಯಾವುದಪ್ಪ ಅಂದರೆ ಹಣದ ಪ್ರಸರಣೆಯ ಹಣದ ನೀಡಿಕೆಯನ್ನು ನಿಯಂತ್ರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಭಾರತದ ಹಣಕಾಸು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಮಹತ್ವದ ಒಂದು ಜವಾಬ್ದಾರಿ ನಮ್ಮ ಆರ್ ಬಿ ಐ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೆಗಲಿನ ಮೇಲೆ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಭದ್ರಕತೆಗಳನ್ನು ಇರ್ತಕ್ಕಂಥದ್ದು ದೇಶದ ಹಿತ ಕಾಪಾಡುವಂತೆ ಹಣ ಮತ್ತು ಸಾಲದ ವ್ಯವಸ್ಥೆಯನ್ನು ನಿರ್ವಹಿಸ್ತಕ್ಕಂಥದ್ದು ದೇಶದ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂತಹ ಬಹಳ ದೊಡ್ಡದಾದಂತಹ ಒಂದು ಜವಾಬ್ದಾರಿ ಆರ್ ಬಿ ಐ ಮೇಲಿದೆ ಅಂತಹ ಸಂದರ್ಭದಲ್ಲಿ ಅವರೇನು ಏನು ಮಾಡ್ತಾರೆ ಭದ್ರತೆಗಳನ್ನು ಇಡ್ತಕ್ಕಂಥದ್ದು ಸರ್ಕಾರಿ ಭದ್ರತೆಗಳನ್ನು ಅವರು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಹಣದ ಮತ್ತು ಸಾಲದ ವ್ಯವಸ್ಥೆಯನ್ನು ನಿಯಂತ್ರಿಸ್ತಕ್ಕಂಥದ್ದು ನಿರ್ವಹಿಸ್ತಕ್ಕಂಥದ್ದು ಈ ಎಲ್ಲ ಜವಾಬ್ದಾರಿಗಳು ಆರ್ ಬಿ ಐನ ಹೆಗಲ ಮೇಲೆ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ತೀವ್ರಗೊಳಿಸಲು ಅದು ಒಂದು ಮಹತ್ ಮಹತ್ವವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ ನೋಡಿ ಭಾರತದ ಆರ್ಥಿಕ ವ್ಯವಸ್ಥೆ ಅದು ಮುಂದುವರಿಬೇಕು ಮತ್ತು ಪ್ರಗತಿಶೀಲವಾಗಿರಬೇಕು ಮತ್ತು ಅದು ನಿರಂತರವಾಗಿ ಅದು ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದಾದರೆ ಆರ್ ಬಿ ಐನ ನೀತಿರೂಪಣೆಗಳು ಸಹ ಅಲ್ಲಿ ಕಾರ್ಯನಿರ್ವಹಿಸ್ತವೆ ಆರ್ ಬಿ ಐ ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು ಕಾಲದಿಂದ ಕಾಲಕ್ಕೆ ತನ್ನ ಹಣಕಾಸಿನ ನೀತಿಯಲ್ಲಿ ಮಾಡ್ತಕ್ಕಂತಹ ರೂಪುರೇಷೆಗಳು ಮಹತ್ವವಾದಂತಹ ಒಂದು ಪಾತ್ರವನ್ನು ಅಲ್ಲಿ ವಹಿಸುತ್ತೆ ಅಂಕಿಅಂಶಗಳ ಸಂಗ್ರಹಣೆ ಮತ್ತು ಪ್ರಕಟಣೆ ಸಂಶೋಧನೆ ಹಾಗೂ ಬ್ಯಾಂಕಿಂಗ್ ಸಂಬಂಧಿತ ಜ್ಞಾನ ಹಂಚಿಕೆಯ ಕಾರ್ಯಗಳ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಆರ್ ಬಿ ಐ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ನಾನೀಗಾಗಲೇ ಹೇಳ್ದ ಹಾಗೆ ದೇಶದ ಆರ್ಥಿಕಾಭಿವೃದ್ಧಿ ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತಂದರೆ ಅದು ಪ್ರಗತಿಶೀಲವಾಗಿರಬೇಕು ಅಂತಂದರೆ ಮತ್ತು ಆರ್ಥಿಕ ವ್ಯವಸ್ಥೆ ಉನ್ನತ ಮಟ್ಟದಲ್ಲಿ ಅದು ಚಲಿಸಬೇಕು ಅಂತಾದರೆ ಆರ್ ಬಿ ಐ ನಿರಂತರವಾಗಿ ಅದರ ಬಗ್ಗೆ ಗಮನವನ್ನ ಕೊಡ್ತಾ ಇರಬೇಕಾಗ್ತದೆ ಆರ್ ಬಿ ಐನ ಕೆಲವೊಂದು ಪ್ರಮುಖ ಕಾರ್ಯಗಳನ್ನು ನಾವು ಈಗ ನೋಡೋಣ ನೋಟು ಚಲಾವಣೆಯ ಏಕಸ್ವಾಮ್ಯ ಸರ್ಕಾರದ ಬ್ಯಾಂಕ್ ಆಗಿ ಆರ್ ಬಿ ಐ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಅದು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಸಾಲ ಪ್ರಮಾಣದ ನಿಯಂತ್ರಕನಾಗಿ ಆರ್ ಬಿ ಐ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿಯೂ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿಯೂ ಆರ್ ಬಿ ಐ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಎಲ್ಲ ಕಾರ್ಯಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯ ಏನಪ್ಪ ಅಂದರೆ ನೋಟುಗಳ ಚಲಾವಣೆಯ ಮೇಲಿನ ಏಕಸ್ವಾಮ್ಯ ಅಂತ ನಾವು ಹೇಳ್ತೀವಿ ಅಲ್ಲಿ ಎರಡು ರೂಪಾಯಿಯ ಮುಖಬಲೆಯ ನೋಟಿನಿಂದ ಎರಡು ಸಾವಿರ ರೂಪಾಯಿಯ ಮುಖಬಲೆಯ ನೋಟಿನವರೆಗೆ ಅದು ಮುದ್ರಿಸಿ ಚಲಾವಣೆಗೆ ತರ್ತಕ್ಕಂಥ ಏಕಸ್ವಾಮ್ಯ ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಯಾವುದಪ್ಪ ಅಂದರೆ ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ನಾವು ಹೇಳ್ತೀವಿ ಸರ್ಕಾರದ ಬ್ಯಾಂಕ್ ಆಗಿ ಇದು ಕಾರ್ಯನಿರ್ವಹಿಸುತ್ತೆ ವಿದ್ಯಾರ್ಥಿ ಮಿತ್ರರೇ ನಮ್ಮೆಲ್ಲರಿಗೂ ಬ್ಯಾಂಕ್ ಯಾವುದು ನಾವೆಲ್ಲರೂ ಭಾರತೀಯ ಸ್ಟೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಥವಾ ಇಂಡಿಯನ್ ಬ್ಯಾಂಕ್ ಇನ್ನಿತರ ರಾಷ್ಟ್ರೀಕರಣಗೊಂಡಂತಹ ಬ್ಯಾಂಕ್ಗಳಲ್ಲಿ ನಾವು ದಿನನಿತ್ಯ ಆರ್ಥಿಕ ಚಟುವಟಿಕೆಗಳನ್ನು ನಾವು ನಿರ್ವಹಿಸ್ತಾ ಇದ್ದರೆ ನಮ್ಮ ಸರ್ಕಾರಗಳು ನಮ್ಮ ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟದ ಸರ್ಕಾರ ಆರ್ ಬಿ ಐ ಜೊತೆಗೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರುತ್ತೆ ಆರ್ ಬಿ ಐ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನು ಅದು ಸ್ವೀಕರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದು ಸರ್ಕಾರದ ಪರವಾಗಿ ತೆರಿಗೆ ಮತ್ತು ಇತರ ಪಾವತಿಗಳನ್ನು ಸ್ವೀಕರಿಸಿ ಸರ್ಕಾರದ ಆದೇಶದ ಮೇರೆಗೆ ಹಣ ಪಾವತಿ ಸಹ ಮಾಡುತ್ತೆ ಇದರ ಜೊತೆಗೆ ಸರ್ಕಾರಿ ಸಾಲಪತ್ರಗಳು ಖಜಾನೆ ಹುಂಡಿಗಳ ನೀಡಿಕೆಯಲ್ಲದೆ ಸರ್ಕಾರದ ಹಣಕಾಸು ಸಲಹೆಗಾರನಾಗಿಯೂ ಆರ್ ಬಿ ಐ ಕಾರ್ಯನಿರ್ವಹಿಸುತ್ತೆ ಬಹಳಷ್ಟು ಸಂದರ್ಭದಲ್ಲಿ ಸರ್ಕಾರಗಳು ಆರ್ ಬಿ ಐಗೆ ಪತ್ರವನ್ನು ಬರೆದು ಇಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಈ ಒಂದು ಹಣಕಾಸಿನ ದುಸ್ಥಿತಿಯನ್ನು ಪರಿಹಾರ ಮಾಡೋಂಥ ಸಂದರ್ಭದಲ್ಲಿ ಯಾವ ರೀತಿ ಕ್ರಮ ಕೈಗೊಂಡರೆ ನಾವು ಉತ್ತಮವನ್ನು ಉತ್ತಮವಾದಂತಹ ಆಡಳಿತವನ್ನು ನೀಡಬಹುದು ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು ಅಂತ ಅವರು ಸಂದೇಹಗಳನ್ನು ಅಥವಾ ಅವರ ಒಂದು ಪ್ರಶ್ನೆಗಳನ್ನು ಇವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆರ್ ಬಿ ಐ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಅದು ನೀಡುತ್ತೆ ಹಾಗಾಗಿ ಇದು ಸರ್ಕಾರಕ್ಕೆ ಕಾಲ ಕಾಲಕ್ಕೆ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಲಹೆಗಳನ್ನು ಸೂಚನೆಗಳನ್ನು ಇವು ಕೊಡ್ತಾ ಬರ್ತಾ ಇದ್ದಾವೆ ಸಾಲದ ವ್ಯವಸ್ಥೆಯನ್ನು ಸಹ ಅದು ಒದಗಿಸುವಂಥದ್ದನ್ನು ನಾವು ನೋಡಿದ್ದೇವೆ ಬ್ಯಾಂಕ್ಗಳ ಬ್ಯಾಂಕ್ ಆಗಿಯೂ ಇದು ಕಾರ್ಯನಿರ್ವಹಿಸುತ್ತೆ ನಾನು ಆಗಲೇ ಹೇಳಿದಾಗೆ ಎಲ್ಲ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕೇಂದ್ರ ಬ್ಯಾಂಕ್ ಆಗಿ ಆರ್ ಬಿ ಐ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಹ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ಗಳು ಸಾರ್ವಜನಿಕರ ಜೊತೆ ವ್ಯವಹಾರವನ್ನು ನಿರ್ವಹಿಸುತ್ತಂತಹ ಸಂದರ್ಭದಲ್ಲಿ ಒಂದಷ್ಟು ನಿಗದಿಪಡಿಸಿದಂತಹ ಠೇವಣಿ ಹಣವನ್ನು ಆರ್ ಬಿ ಐನಲ್ಲಿ ಇಡಬೇಕಾಗ್ತದೆ ಬ್ಯಾಂಕ್ಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವುಗಳಿಗೆ ಆರ್ ಬಿ ಐ ಸಾಲ ಒದಗಿಸುತ್ತೆ ಅದರಿಂದ ನಾವು ಏನು ಹೇಳ್ಬೋದು ಆರ್ ಬಿ ಐ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳಿ ನಾವು ಕರೀಬಹುದು ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ವಿದ್ಯಾರ್ಥಿ ಮಿತ್ರರೇ ಅಂದರೆ ಬ್ಯಾಂಕ್ಗಳ ನಡುವಿನ ವ್ಯವಹಾರವನ್ನು ಸೂಕ್ತವಾಗಿ ಬಗೆಹರಿಸುವ ಸಲುವಾಗಿ ಇದು ಸಂದಾಯ ಕೇಂದ್ರವಾಗಿ ಅದು ನಿರ್ವಹಿಸುತ್ತೆ ಈಗ ಹಲವಾರು ಬ್ಯಾಂಕ್ಗಳು ತಮ್ಮ ಚಟುವಟಿಕೆಗಳನ್ನು ತಮ್ಮ ಹಣಕಾಸು ವಿನಿಮಯಗಳನ್ನು ಅಲ್ಲಿ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನು ಆರ್ ಬಿ ಐ ಯಶಸ್ವಿಯಾಗಿ ಅದು ಪರಿಹರಿಸುತ್ತೆ ಮತ್ತು ಇದು ಸಂದಾಯ ಕೇಂದ್ರವಾಗಿಯೂ ಸಹ ಅದು ಕಾರ್ಯನಿರ್ವಹಿಸುತ್ತೆ ಸಾಲ ಪ್ರಮಾಣದ ನಿಯಂತ್ರಕ ಅಂತ ಹೇಳ್ತೀವಿ ಅಂದರೆ ಎಲ್ಲ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ತಮ್ಮ ಮನಸೋ ಇಚ್ಛೆ ಸಾಲವನ್ನು ಕೊಡಲಿಕ್ಕೆ ಬರೋದಿಲ್ಲ ಯಾವ ವ್ಯಕ್ತಿಗಳಿಗೆ ಯಾವ ಉದ್ದಿಮೆಗಳಿಗೆ ಎಷ್ಟು ಸಾಲವನ್ನು ಕೊಡಬೇಕು ಆ ಸಾಲವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ನೀತಿ ನಿಯಮಗಳನ್ನು ಪಾಲಿಸ್ಬೇಕು ಮತ್ತು ಭದ್ರತೆಯಾಗಿ ಏನನ್ನು ಸ್ವೀಕರಿಸಬೇಕು ಈ ಎಲ್ಲ ನಿರ್ದೇಶನಗಳನ್ನು ಕಾಲ ಕಾಲಕ್ಕೆ ಆರ್ ಬಿ ಐ ಬ್ಯಾಂಕ್ಗಳಿಗೆ ಕೊಡ್ತಾ ಬರ್ತದೆ ಇಂತಹ ಸಂದರ್ಭದಲ್ಲಿ ಅವು ಸಾಲ ಪ್ರಮಾಣದ ನಿಯಂತ್ರಕನಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಆರನೇ ಕಾರ್ಯ ಯಾವುದಪ್ಪ ಅಂದರೆ ಇದು ವಿದೇಶಿ ವಿನಿಮಯದ ಮೇಲ್ವಿಚಾರಕನಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅಂದರೆ ನಮ್ಮ ಹಣ ಬೇರೆ ದೇಶಗಳ ಹಣಕ್ಕೆ ವರ್ಗಾವಣೆಯಾಗುವ ಸಂದರ್ಭದಲ್ಲಿ ವಿನಿಮಯ ದರಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇದು ಆರ್ ಬಿ ಐ ಉದಾಹರಣೆಗೆ ನೀವು ವಿದೇಶದಿಂದ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಂದ ತಂದಂತಹ ಹಣವನ್ನು ನಮ್ಮ ದೇಶದ ಹಣಕ್ಕೆ ಪರಿವರ್ತಿಸಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ವಿನಿಮಯ ದರವನ್ನು ನಾವು ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ ಆ ವಿನಿಮಯ ದರ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರ್ತದ್ದು ಅವನ್ನೂ ಸಹ ಆರ್ ಬಿ ಐ ನಿರ್ಧರಿಸುತ್ತೆ ಅಂತ ನಾವು ಹೇಳ್ತೀವಿ ಅದೇ ರೀತಿ ವಿದೇಶಿ ವಿನಿಮಯ ದರಗಳನ್ನು ಅನಪೇಕ್ಷಿತ ಏರಿಳಿತಗಳು ಅಂದರೆ ಇಂದಿನ ಮಾರುಕಟ್ಟೆಯಲ್ಲಿ ವಿದೇಶಿ ವಿನಿಮಯ ದರ ಇಂದಿನ ರಫ್ತು ಮತ್ತು ಆಮದುಗಳ ಮೇಲೆ ಅದು ನಿರ್ಧಾರ ಆಗ್ತಕ್ಕಂಥದ್ದು ವಿದೇಶಿ ಕರೆನ್ಸಿ ಅಥವಾ ವಿದೇಶಿ ನೋಟುಗಳ ಮೌಲ್ಯ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಆ ವಿನಿಮಯ ದರವೂ ಸಹ ಬದಲಾಗ್ತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ವಿದೇಶಿ ವಿನಿಮಯ ದರಗಳಲ್ಲಿನ ಅನಪೇಕ್ಷಿತ ಏರಿಳಿತಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಪರಿಸ್ಥಿತಿಗಳನ್ನು ಅವಲಂಬಿಸಿ ಆರ್ ಬಿ ಐ ವಿದೇಶಿ ಹಣಗಳನ್ನು ಕೊಳ್ಳುವ ಮತ್ತು ಮಾರುವ ಕ್ರಮಗಳನ್ನು ಅದು ಜರುಗಿಸೋದನ್ನು ನಾವು ನೋಡಿದ್ದೇವೆ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಪ್ರತಿಯೊಬ್ಬರೂ ಬ್ಯಾಂಕಿನ ಮುಖಾಂತರ ತಮ್ಮ ದೈನಂದಿನ ವ್ಯವಹಾರಗಳನ್ನು ನಿರ್ವಹಿಸಬೇಕು ಹಾಗೆಯೇ ಬ್ಯಾಂಕಿನಿಂದ ಹಲವಾರು ಅನುಕೂಲಗಳಿದೆ ಸಾರ್ವಜನಿಕರಿಗೆ ಅಂತ ತಿಳಿಸ್ಕೊಡ್ತಕ್ಕಂತಹ ಒಂದು ಪ್ರಯತ್ನವೂ ಸಹ ಅದು ಮಾಡ್ತಾ ಇರ್ತಕ್ಕಂಥದ್ದು ಬ್ಯಾಂಕ್ ಶಾಖೆಗಳ ವಿಸ್ತರಣೆಯ ಮೂಲಕ ಜನರಲ್ಲಿ ಉಳಿತಾಯ ಮನೋಭಾವನೆಯನ್ನು ಪ್ರೇರೇಪಿಸುವಂತಹ ಒಂದು ನಿಟ್ಟಿನಲ್ಲಿ ಕೇಂದ್ರ ಬ್ಯಾಂಕು ಅಂದರೆ ಆರ್ ಬಿ ಐ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದನ್ನು ನಾವು ನೋಡಿದ್ದೇವೆ ದೇಶದ ಹಲವಾರು ಹಣಕಾಸು ಬಿಕ್ಕಟ್ಟುಗಳನ್ನು ಸೂಕ್ತವಾಗಿ ಅದು ಎದುರಿಸಿ ಸರ್ಕಾರಕ್ಕೆ ತನ್ನ ಸಲಹೆಗಳನ್ನು ಸೂಚನೆಗಳನ್ನು ಅದು ನೀಡ್ತಾ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ ವಿದ್ಯಾರ್ಥಿ ಮಿತ್ರರೇ ಈಗ ನೋಡೋಣ ಹಣದ ಪೂರೈಕೆಯ ನಿಯಂತ್ರಣ ಈ ಪಾಠದ ಬಹಳ ಮುಖ್ಯವಾದಂತಹ ಒಂದು ಘಟ್ಟಕ್ಕೆ ನಾವು ಬಂದಿದ್ದೇವೆ ಅಂದರೆ ಆರ್ ಬಿ ಐ ತನ್ನ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಮಹತ್ವದ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದು ಯಾವುದು ಅಂದರೆ ಹಣದ ಪೂರೈಕೆಯ ನಿಯಂತ್ರಣ ವಿದ್ಯಾರ್ಥಿ ಮಿತ್ರರೇ ಒಂದು ದೇಶದಲ್ಲಿ ಹಣದ ಪೂರೈಕೆ ಹೆಚ್ಚಾದಾಗ ಏನಾಗುತ್ತೆ ಅದು ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಒಂದು ಹಣದ ಪೂರೈಕೆ ಹೆಚ್ಚಾದಾಗ ಮಾರುಕಟ್ಟೆಯಲ್ಲಿ ಯಾವ ರೀತಿ ಏರಿಳಿತಗಳಾಗುತ್ತೆ ಹಣದ ಪೂರೈಕೆಯೇ ಕಡಿಮೆ ಆಗೋದ್ರೆ ಮಾರುಕಟ್ಟೆಯ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ ಇವೆಲ್ಲವನ್ನು ಆರ್ ಬಿ ಐ ಕುಲಂಕುಶವಾಗಿ ಅಭ್ಯಸಿಸ್ತಾ ಕಾಲ ಕಾಲಕ್ಕೆ ತನ್ನ ಹಣಕಾಸಿನ ನೀತಿಯನ್ನು ಬದಲು ಮಾಡಿಕೊಳ್ತಾ ಅದು ಹಣವನ್ನು ನಿಯಂತ್ರಣವಾಗಿ ಚಲಾವಣೆಯಲ್ಲಿರೋ ರೀತಿ ನೋಡ್ಕೊಳ್ತಾ ಮಾರುಕಟ್ಟೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಆಗದೇ ರೀತಿ ನೋಡ್ಕೊಳ್ತಕ್ಕಂತಹ ಜನರ ಠೇವಣಿಗಳಿಗೆ ಯಾವುದೇ ರೀತಿ ನಷ್ಟ ಉಂಟಾಗದೇ ಇರೋ ರೀತಿ ನೋಡ್ಕೊಳ್ತಕ್ಕಂತಹ ಎಲ್ಲ ಜವಾಬ್ದಾರಿ ಆರ್ ಬಿ ಐ ಮೇಲೆ ಇದೆ ಈಗ ನೋಡೋಣ ದೇಶದ ಹಣಕಾಸು ಪ್ರಾಧಿಕಾರ ನೀಡಿದ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಆ ದೇಶದ ಹಣದ ಪೂರೈಕೆಯಾಗಿದೆ ಅಂತ ನಾವು ಹೇಳ್ತೀವಿ ಇವಲ್ಲದೆ ರಾಷ್ಟ್ರದ ಬ್ಯಾಂಕ್ಗಳಲ್ಲಿರುವ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ ಹೊಂದಿರುವ ಶುಲ್ಕನ್ನು ಸಹ ಠೇವಣಿಯನ್ನು ಸಹ ನಾವು ಹಣವೆಂದು ಪರಿಗಣಿಸ್ತೇವೆ ಅಂದರೆ ಉದ್ ನೋಡಿ ಇವತ್ತು ಹಣಕಾಸು ಪ್ರಾಧಿಕಾರ ಏನು ಚಲಾವಣೆ ಮಾಡಿ ಅಂತ ಹೇಳಿ ಅಧಿಕಾರವನ್ನು ನೀಡಿರ್ತಾರೋ ಆ ಹಣವು ಆ ರಾಷ್ಟ್ರದ ಹಣ ಆಗಿರುತ್ತೆ ದೇಶದ ಹಣಕಾಸು ಪ್ರಾಧಿಕಾರ ನೀಡಿದ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಆ ದೇಶದ ಹಣದ ಪೂರೈಕೆಯಾಗಿದೆ ಅಂತ ನಾವು ಹೇಳ್ತೀವಿ ಆ ಖಾತೆಗಳಲ್ಲಿರುವ ಹಣವನ್ನ ಬ್ಯಾಂಕ್ಗಳಿಂದ ಅಲ್ಪಾವಧಿ ಸೂಚನೆ ನೋಡಿ ಅಥವಾ ಬೇಡಿಕೆ ಆಧಾರದ ಮೇಲೆ ಹೊರತೆಗೆಯಬಹುದಾದ್ದರಿಂದ ಇವುಗಳನ್ನು ಬೇಡಿಕೆ ಅಥವಾ ಡಿಮ್ಯಾಂಡ್ ಠೇವಣಿಗಳು ಅಂತ ನಾವು ಕರಿತೀವಿ ವಿದ್ಯಾರ್ಥಿ ಮಿತ್ರರೇ ಎರಡು ರೀತಿಯ ಠೇವಣಿಗಳನ್ನು ನಾವು ನೋಡ್ತೀವಿ ಒಂದು ಬೇಡಿಕೆ ಅಥವಾ ಡಿಮ್ಯಾಂಡ್ ಠೇವಣಿ ಇನ್ನೊಂದು ಮುದ್ದತು ಠೇವಣಿ ವ್ಯಕ್ತಿಗಳು ಒಂದಷ್ಟು ನಿಗದಿತವಾದಂತಹ ಹಣವನ್ನು ನಿರ್ದಿಷ್ಟ ಸಮಯಕ್ಕೆ ಬ್ಯಾಂಕಿನಲ್ಲಿ ಠೇವಣಿಯಾಗಿ ಜಮೆಗೊಳಿಸ್ತಾರೆ ಇದನ್ನು ಯಾವಾಗ ಬೇಕಾದರೂ ಆ ವ್ಯಕ್ತಿ ವಾಪಸ್ ಪಡೆಯಬಹುದು ಅದರಿಂದ ಆ ಒಂದು ಠೇವಣಿಯನ್ನು ಡಿಮ್ಯಾಂಡ್ ಠೇವಣಿಗಳು ಅಥವಾ ಬೇಡಿಕೆ ಠೇವಣಿ ಅಂತ ಹೇಳ್ತೀವಿ ವ್ಯಕ್ತಿ ತನಗೆ ಬೇಡಿಕೆ ಉಂಟಾದಾಗ ಹಣವನ್ನು ವಾಪಸ್ ಪಡಿತಾನೆ ಅದಕ್ಕೆ ಬೇಡಿಕೆ ಠೇವಣಿಗಳು ಅಂತ ಕರಿತೇವೆ ಅದರ ಜೊತೆಗೆ ಉಳಿದ ಠೇವಣಿಗಳಿಗೆ ನಿರ್ದಿಷ್ಟ ಸಮಯವಾದಿ ಇರುವುದರಿಂದ ಅವುಗಳನ್ನು ಮುದ್ದತು ಠೇವಣಿ ಅಂತ ಹೇಳ್ತೀವಿ ಅಂದರೆ ಇನ್ನೊಂದಷ್ಟು ಠೇವಣಿಗಳಿಗೆ ಒಂದು ನಿರ್ದಿಷ್ಟವಾದಂತಹ ಸಮಯ ಇರುತ್ತೆ ಆ ಸಮಯಕ್ಕೆ ಮುಂಚೆ ನೀವು ಹಣವನ್ನು ತೆಗಿಲಿಕ್ಕೆ ಬರೋದಿಲ್ಲ ಅದರಿಂದ ಅಂತಹ ಒಂದು ಠೇವಣಿಯನ್ನು ನೀವು ಮುದ್ದತು ಠೇವಣಿ ಅಂತ ಕರಿತೇವೆ ಜನರ ಬಳಿ ಇರುವ ಕರೆನ್ಸಿ ಅಂದರೆ ನೋಟುಗಳು ಮತ್ತು ಉಳಿತಾಯ ಠೇವಣಿಗಳ ಒಟ್ಟು ಮೊತ್ತವನ್ನು ಆಗಿನ ಪೂರೈಕೆಯಲ್ಲಿರುವ ಒಟ್ಟು ಹಣದ ಪ್ರಮಾಣ ಅಂತ ಹೇಳಿ ನಾವು ಲೆಕ್ಕ ಹಾಕ್ತೀವಿ ಒಟ್ಟು ಹಣದ ಪ್ರಮಾಣ ಅಂದ್ರೇನು ಜನರ ಬಳಿ ಇರತಕ್ಕಂತಹ ಒಟ್ಟು ಕರೆನ್ಸಿ ಹಾಗೂ ಉಳಿತಾಯ ಠೇವಣಿಗಳ ಒಟ್ಟು ಮೊತ್ತವನ್ನು ನಾವೇನಂತ ಕರಿತೀವಿ ಒಟ್ಟು ಹಣದ ಪ್ರಮಾಣ ಅಂಥೇಳಿ ನಾವು ಕರಿತೇವೆ ಈಗ ನೋಡೋಣ ಭಾರತದಲ್ಲಿ ಹಣ ಪೂರೈಕೆಯ ನಾಲ್ಕು ಪರಿಕಲ್ಪನೆಗಳನ್ನು ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ನೀವು ಗಮನ ಕೊಟ್ಟು ಕೇಳಬೇಕು ಇಲ್ಲಿ ಆರ್ ಬಿ ಐನ ಕೈಯಲ್ಲಿ ಹಲವಾರು ನಿಯಂತ್ರಣ ಸಾಧನಗಳಿದ್ದಾವೆ ಹಣದ ಪ್ರಸರಣೆಯಲ್ಲಿ ತಾನು ಕೈಗೊಳ್ಳಬಹುದಾದಂತಹ ಹಲವಾರು ನಿಯಂತ್ರಣ ಕ್ರಮಗಳನ್ನು ಅದು ಇಟ್ಕೊಂಡಿರ್ತದೆ ಬ್ಯಾಂಕ್ಗಳಲ್ಲಿ ಜನರ ಠೇವಣಿಗಳಿಗೆ ಯಾವುದೇ ರೀತಿ ವ್ಯತ್ಯಾಸ ಆಗದೇ ಇರೋ ರೀತಿ ಹಣ ತನ್ನ ಮೌಲ್ಯವನ್ನು ಕಳೆದುಕೊಳ್ಳದೇ ಇರೋ ರೀತಿ ನೋಡಿಕೊಳ್ಳೋದು ಆರ್ ಬಿ ಐನ ಜವಾಬ್ದಾರಿಯಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಹಣದ ಚಲಾವಣೆಯ ನಿಯಂತ್ರಣವನ್ನು ಮಾಡ್ತಕ್ಕಂತಹ ಜವಾಬ್ದಾರಿ ಆರ್ ಬಿ ಐಗೆ ಇರೋದರಿಂದ ಹಲವಾರು ರೀತಿಯ ಕ್ರಮಗಳನ್ನು ತನ್ನ ಬಳಿ ಇಟ್ಕೊಂಡಿರುತ್ತೆ ಕಾಲಕಾಲಕ್ಕೆ ತಕ್ಕಂತೆ ಆ ಒಂದು ಕ್ರಮಗಳನ್ನು ಜರುಗಿಸೋದ್ರ ಮುಖಾಂತರ ಹಣದ ಪ್ರಸರಣೆಯ ನಿಯಂತ್ರಣವನ್ನು ಹಣದ ಪೂರೈಕೆಯ ನಿಯಂತ್ರಣವನ್ನು ಅದು ಮಾಡ್ತಾ ಹೋಗುತ್ತೆ ಆ ಹಣದ ಪೂರೈಕೆಯ ನಿಯಂತ್ರಣ ಮಾಡೋದರಲ್ಲಿ ಎಂ ಒನ್ ಎಂ ಟು ಎಂ ತ್ರೀ ಎಂ ಫೋರ್ ಈ ನಾಲ್ಕು ಅಂಶಗಳಲ್ಲಿ ನಾವು ವ್ಯಾಖ್ಯಾನಿಸಬಹುದು ಹಾಗಾದರೆ ಯಾವುದಿದು ಎಂ ಅಂದರೆ ಎಂ ಅಂದರೆ ಇಂಗ್ಲೀಷಿನ ಮನಿಯ ಮೊದಲನೇ ಅಕ್ಷರ ಎಂ ಒನ್ ಅಂದರೆ ಮನಿ ಒನ್ ಅಥವಾ ಹಣ ಒಂದು ಎಂ ಟು ಹಣ ಎರಡು ಎಂ ತ್ರೀ ಹಣ ಮೂರು ಅದೇ ರೀತಿ ಎಂ ಫೋರ್ ಹಣ ನಾಲ್ಕು ಈ ನಾಲ್ಕು ಪರಿಕಲ್ಪನೆಗಳನ್ನು ನಾವೀಗ ಅರ್ಥ ಮಾಡಿಕೊಂಡ್ರೆ ಆಗ ಹಣದ ಪೂರೈಕೆಯಲ್ಲಿರ್ತಕ್ಕಂತಹ ನಾಲ್ಕು ಪರಿಕಲ್ಪನೆಗಳು ನಮಗೆ ಅರ್ಥವಾಗುತ್ತೆ ಆರ್ ಬಿ ಐ ಹಣದ ಮೌಲ್ಯವನ್ನು ಕಾಪಾಡ್ತಕ್ಕಂತಹ ನಿಟ್ಟಿನಲ್ಲಿ ಹಣದ ಚಲಾವಣೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರೋ ರೀತಿ ನೋಡಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ನಾಲ್ಕು ಈ ನಾಲ್ಕು ಕ್ರಮಗಳನ್ನು ಅದು ಜರುಗಿಸುತ್ತೆ ಅದಕ್ಕೆ ಮುಂಚೆ ಈ ನಾಲ್ಕು ಪರಿಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಎಮ್ ಒನ್ ಅಥವಾ ಹಣ ಒಂದರ ಅರ್ಥ ಏನಪ್ಪಾ ಅಂದರೆ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಹಾಗೂ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಬೇಡಿಕೆ ಠೇವಣಿಗಳು ಅಂತ ನಾವು ಕರಿತೀವಿ ಅಂದರೆ ದೇಶದಲ್ಲಿರ್ತಕ್ಕಂತಹ ಒಟ್ಟು ಕರೆನ್ಸಿ ನೋಟುಗಳು ನಾಣ್ಯಗಳು ಮತ್ತು ಬ್ಯಾಂಕ್ಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ಬೇಡಿಕೆ ಠೇವಣಿಗಳು ಅಂದರೆ ಯಾವುದೇ ಸಮಯದಲ್ಲಿ ಜನ ಹಣವನ್ನು ವಾಪಸ್ ಪಡಿತಾರಲ್ಲ ಅದನ್ನು ಬೇಡಿಕೆ ಠೇವಣಿಗಳು ಅವೆರಡರ ಒಟ್ಟು ಮೊತ್ತವನ್ನು ನಾವು ಎಂ ಒನ್ ಹಣ ಒಂದು ಅಂತೇಳಿ ನಾವು ಕರಿತೇವೆ ಎಮ್ ಟು ಅಂದರೆ ಏನು ಎಮ್ ಟು ಅಂದರೆ ಎಮ್ ಒನ್ ಮತ್ತು ಅಂಚೆ ಕಚೇರಿಗಳಲ್ಲಿರುವ ಉಳಿತಾಯ ಠೇವಣಿಗಳು ಅಂತ ನಾವು ಹೇಳ್ತೀವಿ ಎಮ್ ಒನ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಒಟ್ಟು ಕರೆನ್ಸಿ ಮತ್ತು ನಾಣ್ಯಗಳು ಒಟ್ಟು ನೋಟುಗಳು ಮತ್ತು ನಾಣ್ಯಗಳು ಹಾಗೂ ಬ್ಯಾಂಕ್ನಲ್ಲಿರ್ತಕ್ಕಂತಹ ಬೇಡಿಕೆ ಠೇವಣಿಗಳು ಅವೆರಡರ ಮೊತ್ತದ ಜೊತೆಗೆ ಅವುಗಳ ಜೊತೆಗೆ ಅಂಚೆ ಕಚೇರಿಗಳಲ್ಲಿರುವ ಉಳಿತಾಯ ಠೇವಣಿಗಳನ್ನು ಸೇರಿಸಿದ್ರೆ ಆಗ ನಮಗೆ ಎಂ ಟು ಹಣ ಎರಡು ನಮಗೆ ಸಿಗುತ್ತೆ ಇವೆರಡೂ ಒಂದು ರೀತಿಯ ಹಣದ ಪರಿಕಲ್ಪನೆ ಆದರೆ ಈಗ ನೋಡೋಣ ಎಂ ತ್ರೀ ಎಂ ತ್ರೀ ಅಂದರೆ ಏನು ಎಂ ಒನ್ ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಮುದ್ದತು ಠೇವಣಿಗಳು ಈಗ ಮುದ್ದತು ಠೇವಣಿ ಅಂದರೆ ಗೊತ್ತಾಯ್ತು ನಿಮಗೆ ಏನು ನಿರ್ದಿಷ್ಟ ಮೊತ್ತದ ಹಣವನ್ನು ನಿರ್ದಿಷ್ಟ ಸಮಯಕ್ಕೆ ಇಟ್ಟಿರ್ತಕ್ಕಂಥದ್ದು ಅವುಗಳನ್ನು ಅವಧಿಗೆ ಮುಂಚೆ ತೆಗಿಲಿಕ್ಕೆ ಬರೋದಿಲ್ಲ ಅದನ್ನು ನಾವು ಮುದ್ದತು ಠೇವಣಿ ಅಂತೀವಿ ಆ ಮುದ್ದತ್ತು ಠೇವಣಿ ಮತ್ತು ಎಂ ಒನ್ನಿನ ಹಣವನ್ನು ಸೇರಿಸಿದ್ರೆ ನಾವು ಎಂ ತ್ರೀ ಅಂತ ನಾವು ಹೇಳ್ತೀವಿ ಇದು ವಿಶಾಲ ಹಣದ ಒಂದು ಭಾಗ ಅರ್ಥ ಮಾಡ್ಕೊಳ್ಬೇಕು ಎಂ ಒನ್ ಮತ್ತು ಎಮ್ ಟು ಕಿರಿದಾದ ಹಣ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟದ ಹಣ ಅಂತ ಹೇಳಿದ್ರೆ ಎಂ ತ್ರೀ ಮತ್ತು ಎಮ್ ಫೋರ್ ಹಿರಿದಾದ ಹಣ ದೊಡ್ಡದಾದ ಹಣ ಅಂತ ನಾವು ಹೇಳ್ತೀವಿ ಹಾಗಾದರೆ ಎಮ್ ಫೋರ್ ಅಂದರೆ ಏನು ಎಮ್ ತ್ರೀ ಮತ್ತು ಅಂಚೆ ಕಚೇರಿಗಳಲ್ಲಿರೋ ಒಟ್ಟು ಠೇವಣಿಗಳು ಅಂತ ಹೇಳ್ತೀವಿ ಅಂಚೆ ಕಚೇರಿಗಳಲ್ಲಿರ್ತಕ್ಕಂತಹ ಒಟ್ಟು ಠೇವಣಿಗಳು ಹಾಗೂ ಎಮ್ ತ್ರೀ ಎಮ್ ತ್ರೀ ಅಂದರೆ ನಿಮಗೆ ಈಗಾಗಲೇ ಗೊತ್ತಾಯಿತು ಎಂ ಒನ್ ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ಮುದ್ದಟ್ಟು ಠೇವಣಿಗಳು ಅವೆಲ್ಲವನ್ನೂ ಸೇರಿಸಿ ಅಂಚೆ ಕಚೇರಿಗಳಿರತಕ್ಕಂತಹ ಒಟ್ಟು ಠೇವಣಿಗಳನ್ನು ಸೇರಿಸಿದ್ರೆ ನಮಗೆ ವಿಶಾಲವಾದಂಥ ಹಣ ದೊರಕುತ್ತೆ ಅದನ್ನು ನಾವು ಎಂ ಫೋರ್ ಅಂತ ಹೇಳ್ತೀವಿ ಎಮ್ ತ್ರೀ ಮತ್ತು ಎಂ ಫೋರ್ ವಿಶಾಲ ಹಣದ ವ್ಯಾಪ್ತಿಗೆ ಬಂದರೆ ಎಂ ಒನ್ ಮತ್ತು ಎಮ್ ಟು ಕಿರಿದಾದ ಹಣದ ವ್ಯಾಪ್ತಿಗೆ ಬರುತ್ತೆ ಈ ಒಂದು ಪರಿಕಲ್ಪನೆಗಳನ್ನು ಆರ್ ಬಿ ಐ ತನ್ನಲ್ಲಿ ಅಸ್ತ್ರಗಳನ್ನಾಗಿ ಇಟ್ಟುಕೊಂಡು ಹಣದ ಪ್ರಸರಣೆಯಲ್ಲಿ ಆಗ್ತಕ್ಕಂತಹ ಏರಿಳಿತಗಳನ್ನು ಸಾಲ ನೀಡಿಕೆಯನ್ನು ನಿಯಂತ್ರಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪರಿಕಲ್ಪನೆಗಳನ್ನು ಅದು ನಿಯಂತ್ರಣ ಮಾಡೋದ್ರ ಮುಖಾಂತರ ಹಣದ ಚಲಾವಣೆಯನ್ನು ಅದು ನಿಯಂತ್ರಿಸುತ್ತೆ ಸಾಲದ ನೀಡಿಕೆಯ ಪ್ರಮಾಣವನ್ನು ಅದು ನಿಯಂತ್ರಿಸುತ್ತೆ ಆ ಮುಖಾಂತರ ಮಾರುಕಟ್ಟೆಯಲ್ಲಿ ಹಣದ ಮೌಲ್ಯ ಯಾವಾಗಲೂ ಸ್ಥಿರವಾಗಿರೋ ಹಾಗೆ ಅದು ನೋಡಿಕೊಳ್ಳುತ್ತೆ ಮತ್ತು ಹಣದುಬ್ಬರ ಸಂಭವಿಸದೇ ಇರೋ ರೀತಿ ಅದು ನೋಡಿಕೊಳ್ಳುತ್ತೆ ಹಣದ ಪೂರೈಕೆಯ ನಿಯಂತ್ರಣ ಕ್ರಮಗಳ ಮುಂದುವರಿದ ಭಾಗ ಹಣದ ಪೂರೈಕೆ ಅಧಿಕವಾಗಿ ಅದಕ್ಕೆ ತಕ್ಕುದಾದಂತಹ ಸರಕು ಸೇವೆಗಳ ಪೂರೈಕೆ ಇಲ್ಲದಾದಾಗ ಬೆಲೆಗಳು ತೀವ್ರವಾಗಿ ಏರಲು ಪ್ರಾರಂಭಿಸುತ್ತೆ ಮತ್ತು ತೊಂದರೆಗಳಾಗತ್ತೆ ನೋಡಿ ಹಣದ ಪೂರೈಕೆ ಜಾಸ್ತಿ ಇದೆ ಆದರೆ ವಸ್ತುಗಳು ಸೇವೆಗಳು ಲಭ್ಯ ಇಲ್ಲ ಏನಾಗುತ್ತೆ ಸಮಸ್ಯೆಗಳಾಗತ್ತೆ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ವಸ್ತುಗಳ ಬೆಲೆಗಳು ಜಾಸ್ತಿ ಆಗುತ್ತೆ ಆಗ ಹಣದುಬ್ಬರ ಜಾಸ್ತಿ ಆಗುತ್ತೆ ಯಾಕೆಂದರೆ ಹಣದ ಪ್ರಸರಣೆ ಜಾಸ್ತಿ ಇದೆ ವಸ್ತುಗಳ ಅಭಾವ ಕಾಣಿಸ್ತಾ ಇದೆ ಸೇವೆಗಳ ಅಭಾವ ಕಾಣಿಸ್ತಾ ಇದೆ ಅಂತಹ ಸಂದರ್ಭದಲ್ಲಿ ಹಣದುಬ್ಬರ ಆಗಲಿಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ ಇದೇ ರೀತಿ ಈ ಹಣದ ಪೂರೈಕೆ ಒಂದೆಡೆಯಾದರೆ ಇನ್ನೊಂದೆಡೆ ಸರಕು ಸೇವೆಗಳ ಪ್ರಮಾಣವು ದೇಶದಲ್ಲಿನ ಹಣದುಬ್ಬರ ಸ್ಥಿತಿಯನ್ನು ಪ್ರಭಾವಿಸುತ್ತೆ ಬೆಲೆಗಳನ್ನ ಅಲ್ಪ ಏರಿಕೆಯ ಪ್ರಮಾಣವು ಆರ್ಥಿಕತೆಗೆ ಶಕ್ತಿದಾಯಕ ಪೇಯ ಅಂತಿದ್ರೆ ಕೆಲವೊಂದು ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅದು ಆರ್ಥಿಕತೆಯ ಮುಂದುವರಿದ ಒಂದು ಸೂಚಕ ಅಂತ ನಾವು ಹೇಳ್ತೀವಿ ಒಂದು ಅಲ್ಪಮಟ್ಟದ ಬೆಲೆ ಏರಿಕೆ ಆದರೆ ಅದು ಆರ್ಥಿಕತೆಗೆ ಒಂದು ಪುಷ್ಟಿಯನ್ನು ಕೊಡುತ್ತೆ ಅಂತ ನಾವು ಹೇಳ್ತೀವಿ ಆದರೆ ತೀವ್ರ ಬೆಲೆ ಏರಿಕೆಯು ಜನರ ಖರೀದಿ ಶಕ್ತಿ ಮತ್ತು ಆದಾಯ ಹಂಚಿಕೆಯನ್ನು ತೀವ್ರವಾಗಿ ಬಾಧಿಸುತ್ತೆ ಅಂದರೆ ಕೆಲವೊಂದು ಸತಿ ಬೆಲೆ ತುಂಬ ಗಗನಕ್ಕೋಗ್ಬಿಡುತ್ತೆ ವಸ್ತುಗಳಿಗನ್ನ ಜನರಿಗೆ ಖರೀದಿ ಮಾಡೋ ಶಕ್ತಿಯೇ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅದು ಅರ್ಥವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಅದು ಬೀರುತ್ತೆ ಆಗ ಎಲ್ಲರ ನಿರೀಕ್ಷೆಯನ್ನು ಅದು ಹುಸಿಗೊಳಿಸಿ ಆರ್ಥಿಕ ಅಭಿವೃದ್ಧಿಗೆ ಅದು ತೊಡಕಾಗತ್ತೆ ಅದರಿಂದ ಹಣದ ಪೂರೈಕೆ ಎಷ್ಟಿರಬೇಕು ಸೇವೆಗಳು ಮತ್ತು ಸರಕುಗಳು ಎಷ್ಟಿದೆ ಅದನ್ನು ನೋಡಿಕೊಂಡು ಸಾಲವನ್ನು ಕೊಡ್ತಕ್ಕಂಥದ್ದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇವೆಲ್ಲವೂ ಸಹ ಆರ್ ಬಿ ಐನ ಮುಖ್ಯ ಕಾರ್ಯಗಳಲ್ಲಿ ಒಂದು ಈಗ ನೋಡೋಣ ಸಾಲ ನಿಯಂತ್ರಣ ಕ್ರಮಗಳು ಸಾಲ ನಿಯಂತ್ರಣ ಕ್ರಮಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಇವು ಎರಡು ಸಾಲ ನಿಯಂತ್ರಣ ಕ್ರಮಗಳಾಗಿ ಇರೋದನ್ನು ನಾವು ನೋಡ್ತೀವಿ ಈಗ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಯಾವ್ಯಾವುದು ಅಂತ ನೋಡೋಣ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳಲ್ಲಿ ಮೂರು ವಿಧವನ್ನು ನಾವು ನೋಡ್ತೀವಿ ಒಂದು ಬ್ಯಾಂಕ್ ದರ ಎರಡನೇದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮೂರನೇದು ಮೀಸಲು ಅನುಪಾತದ ಅವಶ್ಯಕತೆಯನ್ನು ಮಿತಿಗೊಳಿಸ್ತಕ್ಕಂಥದ್ದು ಇವು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳಲ್ಲಿ ಮೂರು ಅಂಶಗಳು ಅಂತ ನಾವು ಹೇಳ್ತೀವಿ ಹಾಗಾದರೆ ಬ್ಯಾಂಕ್ ದರ ಅಂದರೆ ಏನು ಕೇಂದ್ರ ಬ್ಯಾಂಕು ಉಳಿದ ಬ್ಯಾಂಕ್ಗಳು ತೆಗೆದುಕೊಳ್ಳುವ ಸಾಲಕ್ಕೆ ವಿಧಿಸುವ ಮೂಲ ಬಡ್ಡಿ ದರವೇ ಬ್ಯಾಂಕ್ ದರ ಅಂತೇಳಿ ನಾವು ಹೇಳ್ತೀವಿ ಇದು ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರವನ್ನು ನಿರ್ಧರಿಸುವ ತಳಮಟ್ಟದ ದರವಾಗಿದ್ದು ಬ್ಯಾಂಕ್ಗಳು ನೀಡುವ ಸಾಲದ ಪ್ರಮಾಣವನ್ನು ಅದು ಪ್ರಭಾವಿಸುತ್ತೆ ಅಂತ ನಾವು ಹೇಳ್ತೀವಿ ಅಂದರೆ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕಿನಿಂದ ಹಣವನ್ನು ಸಾಲದ ರೂಪದಲ್ಲಿ ಪಡೆದು ತನ್ನ ಗ್ರಾಹಕರಿಗೆ ಸಾಲವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ತಳಮಟ್ಟದ ಒಂದು ಬಡ್ಡಿ ದರವನ್ನು ನಿರ್ಧರಿಸ್ತಕ್ಕಂಥದ್ದನ್ನೇ ನಾವು ಬ್ಯಾಂಕ್ ದರ ಅಂತ ನಾವು ಹೇಳ್ತೀವಿ ಈ ಬ್ಯಾಂಕ್ ದರದ ಪರಿಣಾಮ ಏನು ಅನ್ನೋದು ನೋಡೋಣ ಬ್ಯಾಂಕ್ ದರ ಹೆಚ್ಚಾದಾಗ ಒಟ್ಟಾರೆ ಸಾಲದ ವೆಚ್ಚ ಹೆಚ್ಚಾಗಿ ಸಾಲ ನೀಡಿಕೆಯು ಕುಗ್ಗುತ್ತದೆ ಸಾಲಕ್ಕೆ ವಿಧಿಸ್ತಕ್ಕಂತಹ ಬಡ್ಡಿ ದರ ಹೆಚ್ಚಾಗಿಬಿಟ್ರೆ ಜನ ಯಾರೂ ಸಾಲ ತೆಗೆದುಕೊಳ್ಳಿಕ್ಕೆ ಹೋಗೋದೇ ಇಲ್ಲ ಆಗ ಸಾಲ ನೀಡಿಕೆಯ ಪ್ರಮಾಣ ಕುಗ್ಗು ಹೋಗುತ್ತೆ ಅದರಿಂದ ಬ್ಯಾಂಕ್ ದರ ಇಲ್ಲಿ ಬಹಳ ಮಹತ್ವವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ ಬ್ಯಾಂಕ್ ದರ ಇಳಿಕೆಯಾದಾಗ ಒಂದು ವೇಳೆ ಬ್ಯಾಂಕು ತನ್ನ ಸಾಲ ನೀಡಿಕೆಯ ಒಂದು ಬಡ್ಡಿಯ ದರವನ್ನು ಇಳಿಸಿದಾಗ ವೆಚ್ಚ ಕಡಿಮೆಯಾಗಿ ಸಾಲ ನೀಡಿಕೆ ಹೆಗ್ಗುತ್ತೆ ಆಗ ಅದಕ್ಕೆ ತಗ್ಲ್ತಕ್ಕಂತಹ ವೆಚ್ಚ ಕಡಿಮೆಯಾಗಿ ಸಾಲ ನೀಡಿಕೆ ಜಾಸ್ತಿ ಆಗುತ್ತೆ ಅಂದರೆ ಸಾಲ ಜಾಸ್ತಿ ಕೊಡ್ತಾ ಹೋಗ್ತಾರೆ ಜನರು ಹೆಚ್ಚು ಮುಂದೆ ಬಂದು ಸಾಲವನ್ನು ಪಡೀತಾರೆ ಆಗ ಮಾರುಕಟ್ಟೆಯಲ್ಲಿ ಹಣದ ಪ್ರಸರಣೆ ಹೆಚ್ಚಾಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದೇ ಉದ್ದೇಶವನ್ನು ರೆಪೋ ಮತ್ತು ರಿವರ್ಸ್ ರೆಪೋ ದರಗಳ ಏರಿಳಿತದೊಂದಿಗೆ ಇದನ್ನು ಸಾಧಿಸುತ್ತೆ ರೆಪೋ ಮತ್ತು ರಿವರ್ಸ್ ರೆಪೋ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಬ್ಯಾಂಕ್ಗಳು ಆರ್ ಬಿ ಐನಿಂದ ಹಣವನ್ನು ಪಡಿತಕ್ಕಂತಹ ಸಂದರ್ಭದಲ್ಲಿ ಅದನ್ನು ನಾವು ರೆಪೋ ಅಂತಲೂ ಬ್ಯಾಂಕ್ಗಳು ವಾಪಸ್ ಹಣವನ್ನು ಆರ್ ಬಿ ಐಗೆ ಕೇಂದ್ರ ಬ್ಯಾಂಕಿಗೆ ವರ್ಗಾಯಿಸತಕ್ಕಂತಹ ಸಂದರ್ಭದಲ್ಲಿ ಅದನ್ನು ರಿವರ್ಸ್ ರೆಪೋ ಅಂತಲೂ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಬ್ಯಾಂಕ್ಗಳು ಆರ್ ಬಿ ಐನಿಂದ ಹಣವನ್ನು ಪಡಿತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರಿ ಭದ್ರತೆಗಳನ್ನು ಆರ್ ಬಿ ಐನಲ್ಲಿ ಅಡ ಇಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಆ ರಿವರ್ಸ್ ರೆಪೋ ಸಂದರ್ಭದಲ್ಲಿ ಅಂದರೆ ಬ್ಯಾಂಕ್ಗಳು ಆ ಹಣವನ್ನು ವಾಪಸ್ ಕೇಂದ್ರ ಬ್ಯಾಂಕ್ಗೆ ಹಿಂದಿರ್ಸ್ತಂಥ ಸಂದರ್ಭದಲ್ಲಿ ಆ ಸರ್ಕಾರಿ ಭದ್ರತೆಗಳನ್ನು ವಾಪಸ್ ಪಡಿತಕ್ಕಂಥದ್ದನ್ನು ಸಹ ನಾವು ರಿವರ್ಸ್ ರೆಪೋದಲ್ಲಿ ನಾವು ನೋಡ್ತೇವೆ ಇವುಗಳನ್ನು ರಿಪೋ ಮತ್ತು ರಿವರ್ಸ್ ರೆಪೋ ದರಗಳು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ಈಗ ನೋಡೋಣ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಹಣಕಾಸು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಸರ್ಕಾರಿ ಭದ್ರತೆಗಳನ್ನು ಕೇಂದ್ರ ಬ್ಯಾಂಕು ಕೊಳ್ಳುವ ಮತ್ತು ಮಾರಾಟ ಮಾಡುವ ಸರ್ಕಾರಿ ಭದ್ರತೆಗಳನ್ನ ಕೆಲವೊಂದು ಸತಿ ಮಾರುಕಟ್ಟೆಯಿಂದ ಖರೀದಿ ಮಾಡುತ್ತೆ ಮತ್ತೆ ಆ ಭದ್ರತೆಗಳನ್ನು ವಾಪಸ್ ಮಾರುಕಟ್ಟೆಗೆ ಅದು ಮಾರಾಟ ಮಾಡತಕ್ಕಂಥದ್ದು ಈ ಕೊಳ್ಳುವ ಮತ್ತು ಮಾರುವ ಈ ಒಂದು ಕಾರ್ಯಾಚರಣೆಯನ್ನು ಮುಕ್ತ ಮಾರುಕಟ್ಟೆ ಅಂತ ಹೇಳಿ ನಾವು ಕರಿತೀವಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ನಾವು ಕರಿತೇವೆ ಮೀಸಲು ಅನುಪಾತದ ಅವಶ್ಯಕತೆಯನ್ನು ಏರಿಳಿತಗೊಳಿಸ್ತಕ್ಕಂಥದ್ದು ಅಂತ ನಾವು ಹೇಳ್ತೀವಿ ವಾಣಿಜ್ಯ ಮತ್ತು ಇತರ ಬ್ಯಾಂಕ್ಗಳು ಆರ್ ಬಿ ಐನ ಸೂಚನೆಗಳ ಪ್ರಕಾರ ಎರಡು ರೀತಿಯ ಮೀಸಲುಗಳನ್ನು ಅದು ಹೊಂದಬೇಕಾಗತ್ತೆ ಒಂದು ನಗದು ಮೀಸಲು ಅನುಪಾತ ಅದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಲೂ ಶಾಸನಬದ್ಧ ದ್ರವ್ಯತೆ ಅನುಪಾತ ಸ್ಟ್ಯಾಚ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತಲೂ ನಾವು ಕರಿತೀವಿ ಅಂದರೆ ನಾವು ಬ್ಯಾಂಕಿನಲ್ಲಿ ಹಣವನ್ನು ಠೇವಣಿ ಇಟ್ಟಂತಹ ಸಂದರ್ಭದಲ್ಲಿ ಒಂದಷ್ಟು ಹಣದ ಪ್ರಮಾಣವನ್ನು ಬ್ಯಾಂಕು ತನ್ನಲ್ಲಿ ಇಟ್ಟುಕೊಂಡು ಮಿಕ್ಕಿದಂತಷ್ಟು ಹಣವನ್ನು ಆರ್ ಬಿ ಐಗೆ ವರ್ಗಾಯಿಸಬೇಕಾಗತ್ತೆ ಅದರ ಜೊತೆಗೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಇನ್ನೊಂದಷ್ಟು ಹಣವನ್ನು ಬ್ಯಾಂಕು ಸಾರ್ವಕಾಲಿಕವಾಗಿ ಅಂದರೆ ಯಾವತ್ತು ತನ್ನಲ್ಲಿಯೇ ಇಟ್ಕೊಂಡು ಹಣವನ್ನು ಸಾಲ ನೀಡಿಕೆಗೆ ಬಳಸ್ತಕ್ಕಂಥದ್ದು ಮತ್ತು ಇತರ ಉದ್ದೇಶಗಳಿಗೆ ಬಳಸ್ತಕ್ಕಂಥದ್ದನ್ನು ಅದು ಮಾಡಿಕೊಳ್ಳಬಹುದು ಈ ರೀತಿ ಬ್ಯಾಂಕ್ಗಳು ಎರಡು ರೀತಿಯ ಮೀಸಲು ಅನುಪಾತವನ್ನು ಅದು ಅನುಸರಿಸಬೇಕಾಗತ್ತೆ ನಗದು ಮೀಸಲು ಅನುಪಾತವು ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು ಆರ್ ಬಿ ಐನಲ್ಲಿ ಜಮೆ ಇಡಬೇಕಾದಂತಹ ಒಂದು ಪ್ರಮಾಣವಾಗಿದೆ ಅದೇ ರೀತಿ ಶಾಸನಬದ್ಧ ದ್ರವ್ಯತೆಯ ಅನುಪಾತವು ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು ನಗದಾಗಿ ಯಾವಾಗಲೂ ತಮ್ಮಲ್ಲಿಯೇ ಇರಿಸಿಕೊಳ್ಳುವ ಒಂದು ಅವಕಾಶ ಇದೆ ಆ ಹಣವನ್ನು ಏನು ಮಾಡ್ತಾರೆ ಸಾಲ ನೀಡಿಕೆಗೂ ಅದನ್ನು ಬಳಸ್ತಾರೆ ಈಗ ನೋಡೋಣ ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಗುಣಾತ್ಮಕ ಅಥವಾ ಆಯ್ದ ಸಾಲ ನಿಯಂತ್ರಣ ಕ್ರಮಗಳು ಸಾಲ ಪಡೆಯುವ ಉದ್ದೇಶವನ್ನು ಮತ್ತು ಅದರ ಬಳಕೆಯನ್ನು ಪ್ರಭಾವಿಸುತ್ತೆ ಹೇಗೆ ಅನ್ನೋದನ್ನು ನೋಡೋಣ ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳಲ್ಲಿ ಸುಮಾರು ನಾಲ್ಕು ಅಂಶಗಳನ್ನು ನಾವು ನೋಡ್ತೇವೆ ಒಂದು ಮಾರ್ಜಿನ್ ಪ್ರಮಾಣದ ಬದಲಾವಣೆ ಸಾಲದ ಗರಿಷ್ಠ ಮಿತಿ ನಿಗದಿ ಅಥವಾ ಸಾಲದ ಪಡಿತರ ನೈತಿಕ ಒತ್ತಡ ನೇರ ಕ್ರಮ ಈ ನಾಲ್ಕು ಅಂಶಗಳನ್ನು ನಾವು ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳಲ್ಲಿ ನೋಡ್ತೇವೆ ಮಾರ್ಜಿನ್ ಪ್ರಮಾಣದ ಬದಲಾವಣೆ ಅಂದರೆ ಏನು ನೋಡಿ ಸಾಲ ಪಡಿತಕ್ಕಂತಹ ಸಂದರ್ಭದಲ್ಲಿ ಬ್ಯಾಂಕು ಭದ್ರತೆಯನ್ನು ಕೇಳುತ್ತೆ ಆಗ ಯಾರು ಸಾಲವನ್ನು ಪಡಿತಾರೋ ಆ ವ್ಯಕ್ತಿ ಮಾರ್ಜಿನ್ ಹಣವಾಗಿ ಒಂದಷ್ಟು ಹಣವನ್ನು ಅಲ್ಲಿ ಬರೆಸ್ಬೇಕಾಗ್ತದೆ ಈ ಒಂದು ಮಾರ್ಜಿನ್ ಹಣವನ್ನು ಏರಿಕೆ ಮಾಡಿದ್ರೆ ಸಾಲವನ್ನು ಪಡಿತಕ್ಕಂಥದ್ದು ಕಡಿಮೆ ಆಗಿಬಿಡುತ್ತೆ ಸಾಲವನ್ನು ಪಡಿತಕ್ಕಂಥವರು ಹೆಚ್ಚಾಗ್ತಾರೆ ಅದೇ ರೀತಿ ಸಾಲದ ಗರಿಷ್ಠ ಮಿತಿ ನಿಗದಿ ಅಥವಾ ಸಾಲದ ಪಡಿತರ ನಿರ್ದಿಷ್ಟ ಉದ್ದೇಶಗಳಿಗೆ ನೀಡುವ ಸಾಲದ ಪ್ರಮಾಣದ ಗರಿಷ್ಠ ಮಿತಿಯನ್ನು ಆರ್ ಬಿ ಐ ನಿಗದಿಗೊಳಿಸ್ಬಿಟ್ರೆ ಈಗ ಉದಾಹರಣೆಗೆ ಕೃಷಿ ಕ್ಷೇತ್ರಕ್ಕಾಗ್ಬೋದು ಅಥವಾ ಕೈಗಾರಿಕೆಗಾಗ್ಬೋದು ಅಥವಾ ಯಾವುದೇ ಸೇವಾ ಕ್ಷೇತ್ರಕ್ಕೆ ಇಷ್ಟಿಷ್ಟೇ ಸಾಲವನ್ನು ಕೊಡಬೇಕು ಅಂತ ಹೇಳಿ ಸಾಲದ ಗರಿಷ್ಠ ಮಿತಿಯನ್ನು ಆರ್ ಬಿ ಐ ನಿಗದಿಗೊಳಿಸ್ದಾಗಲೂ ಸಹ ಸಾಲ ನಿಯಂತ್ರಣದ ಉದ್ದೇಶ ಈಡೇರದಂಗೆ ಆಗುತ್ತೆ ಇನ್ನೊಂದು ನೈತಿಕ ಒತ್ತಡ ಅಂತ ನಾವು ಹೇಳ್ತೀವಿ ಏನಿದು ಹಲವು ಉದ್ದೇಶಗಳಿಗೆ ಒಟ್ಟಾರೆ ಸಾಲ ನೀಡಿಕೆಯನ್ನು ಅಥವಾ ಹಲವು ಉದ್ದೇಶಗಳಿಗೆ ಸಾಲದ ಪ್ರಮಾಣವನ್ನು ತಗ್ಗಿಸುವ ಸಲುವಾಗಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ನಿಯಮಿತ ಸುತ್ತೋಲೆಗಳ ಮೂಲಕ ನೈತಿಕ ಒತ್ತಡ ಹೇರುವ ಕ್ರಮ ಇದಾಗಿದೆ ಕೆಲವೊಂದು ಸತಿ ಆರ್ ಬಿ ಐ ಸುತ್ತೋಲೆಗಳನ್ನು ನಿರ್ದೇಶಗಳನ್ನು ಸೂಚನೆಗಳನ್ನು ಅವು ಕೊಡ್ತಾ ಬರ್ತವೆ ಬ್ಯಾಂಕ್ಗಳು ಈ ಸೂಚನೆಗಳ ಮೇಲೆ ಸಾಲ ನೀಡಿಕೆಯ ಕ್ರಮವನ್ನು ಅದು ನಡೆಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಈಗ ಒಂದು ಚಟುವಟಿಕೆ ನಾನು ನಿಮಗೆ ಕೊಡಬಹುದೇ ಈಗ ಪುನರಾವರ್ತನೆಯ ಸಂದರ್ಭ ಈ ಒಂದು ಪಾಠದಲ್ಲಿ ನಾವು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳ ಜೊತೆಗೆ ಹಣದ ಪೂರೈಕೆ ಮತ್ತು ಅದರ ಮಾಪನವನ್ನು ತಿಳಿದುಕೊಂಡ್ವಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಳವಡಿಸಿಕೊಂಡಿರುವ ಸಾಲ ನಿಯಂತ್ರಣ ಕ್ರಮಗಳನ್ನು ವಿವರವಾಗಿ ನಾವು ಅಧ್ಯಯನ ಮಾಡಿದ್ವಿ ಈಗ ಗೃಹ ಪಾಠದ ಸಮಯ ನಿಮ್ಮ ಪಠ್ಯಪುಸ್ತಕದ ನೂರಿಪ್ಪತ್ತೆರಡನೇ ಪುಟದಲ್ಲಿ ಈ ಎಲ್ಲ ಬಿಟ್ಟ ಪದಗಳನ್ನು ಕೊಟ್ಟಿದ್ದಾರೆ ಇವುಗಳೆಲ್ಲವನ್ನ ನೀವು ಉತ್ತರಿಸ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಅದೇ ರೀತಿ ಈಗ ಒಂದಷ್ಟು ಅಭ್ಯಾಸ ಪ್ರಶ್ನೆ ಸಹ ಅಲ್ಲಿ ಕೊಟ್ಟಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇಂದಿನ ಈ ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು